ಪ್ರಯತ್ನ ಮಾಡ್ತಾರೆ. ಇದನ್ನು ತೀವ್ರವಾಗಿ ನಾನು ಖಂಡನೆಯನ್ನು ಮಾಡ್ತೀನಿ. ರಾಜಕಾರಣ ಈ ಮಟ್ಟಕ್ಕೆ ಹೋಗಬಾರ್ದು. ಇವತ್ತು ನಂದಿನಿ ಕೇವಲ ಕರ್ನಾಟಕ ಅಲ್ಲ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಕಂಟ್ರಿಗಳಿಗೆ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಹೋಗ್ತಾ ಇದೆ. ನಮ್ಮ ಪ್ರೊಕ್ಯೂರ್ಮೆಂಟ್ ನೋಡಿದಾಗ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸಿದ್ದರಾಮಯ್ಯ, 2018ರಲ್ಲಿ 84 ಲಕ್ಷ ಲೀಟರ್ ಪರ್ ಡೇ ಇತ್ತು. ಎಷ್ಟು? 84 ಲಕ್ಷ ಪರ್ ಡೇ ಇತ್ತು. ಈ ವರ್ಷ 2022-23ರಲ್ಲಿ 94 ಲಕ್ಷ ಲೀಟರ್ ಪರ್ ಡೇ ಇದೆ. ಪ್ರೊಕ್ಯೂರ್ಮೆಂಟ್ ಹೆಚ್ಚಾದರೆ ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ಯಾವಾಗ ಪ್ರೊಡಕ್ಷನ್ ಆಗುತ್ತೆ? ಸೇಲ್ಸ್ ಹೆಚ್ಚಿದಾಗ. ಅದೇ ರೀತಿ ಸೇಲ್ಸು ಕೂಡ ಇವತ್ತು ಹಿಂದೆಂದಕ್ಕಿಂತ ನಂದಿನಿ ಹೆಚ್ಚಾಗ್ತಾ ಇದೆ, ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ 85% ಶೇರು ಇವತ್ತು ನಂದಿನಿದಿದೆ. ಎರಡನೇದಾಗಿ ಮಿಲ್ಕು, ಇದ್ರ ಪ್ರೊಡಕ್ಟ್ಸು ಕೂಡ ಅದು ಏನಪ್ಪ ಶಾಣ್ಯ ಕರ್ಡ್ಸು 4,76,000 ಇತ್ತು ಲೀಟ್ರಸ್ಸು, ಈಗ 76,000 ಲೀಟ್ರ್ ಇದೆ. ಹೀಗೆ ಅಲ್ಲ 4,76,000 4,16 ಅದು ಲೀಟರ್ಸ್ ಪರ್ ಡೇ ಇತ್ತು, ಈಗ 7,60,000 ಸರ್, 7,60,000. ಪ್ರೊಕ್ಯೂರ್ಮೆಂಟ್ ಹೆಚ್ಚಾಗ್ತಾ ಇದೆ, ಪ್ರೊಡಕ್ಷನ್ ಹೆಚ್ಚಾಗ್ತಾ ಇದೆ, ಮಾರುಕಟ್ಟೆನೂ ಹೆಚ್ಚಾಗ್ತಾ ಇದೆ. ಅದಕ್ಕೆ ನಮ್ಮ ರೈತರಾಗಲಿ ಸಾರ್ವಜನಿಕರಾಗಲಿ ಈ ವಿರೋಧ ಪಕ್ಷದ ಸುಳ್ಳು ಮಾತನ್ನು ಯಾರೂ ಕೂಡ ನಂಬಬಾರ್ದು. ಎಲ್ಲವೂ ಸುರಕ್ಷಿತವಾಗಿದೆ. ಇನ್ನೂ ತೀವ್ರವಾಗಿ ನಂದಿನಿಯನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ, ಗುಜರಾತಲ್ಲೂ ನಂದಿನಿ ನಡೀತಾ ಇದೆ, ಗುಜರಾತಲ್ಲೂ ಕೂಡ ನಂದಿನಿ ನಡೀತಾ ಇದೆ, ಬೇರೆ ಬೇರೆ ರಾಜ್ಯದಲ್ಲಿ ನಂದಿನಿ ಹೋಗ್ತಾ ಇದೆ. ಅದೇ ರೀತಿ ಅಮೂಲ್, ಇವರು ರಾಜ್ಯ ಆಳ್ತಾ ಇದ್ರಲ್ಲ ಸನ್ಮಾನ್ಯರು, ಸುಮಾರು 30-40 ವರ್ಷದಿಂದ ಅಮೂಲ್ ಪ್ರಾಡಕ್ಟ್ ಬರ್ತಾ ಇದೆ ಬೆಂಗಳೂರಲ್ಲಿ. ನೀವೆಲ್ಲ ಚಿಕ್ಕವನಿದ್ದಾಗ ನೀವು ನೋಡಿರ್ಬೋದು ಅಮೂಲ್ ಬಟರು, ಆ ಕರ್ಡ್ಸು, ಅದು ಇದು, ಇದೇನು ಹೊಸದಾಗಲ್ಲ. ಯಾಕೆ ಇದನ್ನು ಗುಲೇಬಿಸಿದ್ದಾರೆ? ಇದೇನು ಹೊಸದಾಗಿಲ್ಲ, ಯಾವುದೇ ಪ್ರಾಡಕ್ಟ್ ಇದು ಅಮೂಲ್ ಒಂದೇ ಅಲ್ಲ, ಬೇರೆ ಬೇರೆ ಪ್ರಾಡಕ್ಟ್ ಕೂಡ ಬರ್ತಾ ಇದ್ದಾವೆ ಫ್ರೀ ಮಾರ್ಕೆಟಲ್ಲಿ. ಆದರೆ ಆ ಎಲ್ಲ ಪ್ರಾಡಕ್ಟ್ಗಳನ್ನು ಹಿಮ್ಮೆಟ್ಟಿ ನಂದಿನಿ ನಮ್ಮದೇ ಆದಂಥ ಬ್ರ್ಯಾಂಡ್ ಏನಿದೆ ಹಿಮ್ಮೆಟ್ಟಿ ನಿಂತಿದೆ, ಮುಂದೆ ಕೂಡ ನಿಲ್ತದೆ. ರಾಜಕಾರಣ ಮಾಡೋದು ವಿರೋಧ ಪಕ್ಷಗಳು ಬಿಡಬೇಕು ಅಂತ ಹೇಳಿ ನಾನು ತೀವ್ರವಾಗಿ ಒತ್ತಾಯವನ್ನು ಮಾಡ್ತೀನಿ. ಒಂದೇ ನಿಮಿಷ, ಇವತ್ತು ಬೇರೆ ಬೇರೆ ಗುಜರಾತಲ್ಲಿ ಉದಾಹರಣೆಗೆ ನಮ್ಮದು ಚೀಸು, ಗೀ ಎಲ್ಲ ಸೇಲ್ಸು ಗುಜರಾತಲ್ಲಿ 50 ಮೆಟ್ರಿಕ್ ಟನ್ ಪರ್ ಮಂತ್ ಹೋಗ್ತಾಯಿದೆ. ನಮ್ಮದು ಕೂಡ ಪ್ರಾಡಕ್ಟಲ್ಲಿ ಹೋಗ್ತಾಯಿದೆ. ನಮ್ಮ ಪ್ರಾಡಕ್ಟ್ ಉತ್ಕೃಷ್ಟವಾಗಿದೆ. ನಮ್ಮದು ಇನ್ವೆಸ್ಟ್ಮೆಂಟ್, ನಮ್ಮ ಕಾಲದಲ್ಲಿ 2-3 ಹೊಸ ಮೆಗಾ ಡೈರಿ ಮಾಡಿದ್ದೇವೆ. ಮೊನ್ನೆ ಮಂಡ್ಯದಲ್ಲಿ ಓಪನಿಂಗ್ ಆಯಿತು, ಹಾವೇರಿಯಲ್ಲಿ ಪ್ರಾರಂಭ ಆಗಿದೆ. ನಮ್ಮದು ಪ್ಯಾಕಿಂಗ್ ಸಿಸ್ಟಮು, ಮೆಗಾ ಡೈರಿ ಎಲ್ಲ ಕಡೆ ಪ್ರೊಡಕ್ಷನ್ ಹ್ಯಾಂಡ್ಲಿಂಗ್ ಮಾಡೋದು ಹೆಚ್ಚಾಗಿದೆ, ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ತಾ ಇದೆ. ಮತ್ತು ನಾವು ಕೋವಿಡ್ ಸಂದರ್ಭದಲ್ಲಿ ಇದು ಹೇಳಿದಾಗ ಹಾಲಿನ ಪೌಡರನ್ನು ಕೂಡ ವಿದ್ಯಾರ್ಥಿಗಳು ಕೊಡುವಂಥದ್ದು ಮಾಡಿದ್ದೇವೆ. ಸರ್ಕಾರ ಸಂಪೂರ್ಣವಾಗಿ ನಂದಿನಿಗೆ ಪ್ರತಿ ವರ್ಷ ಒಂದಿಲ್ಲ ಒಂದು ರೀತಿ ಬೆಂಬಲ ಕೊಡ್ತಾ ಇದೆ, ರೈತರಿಗೆ ಪ್ರೋತ್ಸಾಹನ ಕೊಡ್ತಾ ಇದೆ. ಸುಮಾರು 80 ಪೈಸೆಗಿಂತ ಹೆಚ್ಚು 1 ರೂಪಾಯಿ ನಂದಿನಿಗೆ ಬಂದರೆ 80 ಪೈಸೆ ರೈತರಿಗೆ ಹೋಗ್ತಾಯಿದೆ. ಹೀಗಾಗಿ ಬೇರೆ ಎಲ್ಲ ಬ್ರ್ಯಾಂಡ್ಗಿಂತ ಅತ್ಯಂತ ವೇಗದಲ್ಲಿ ಮುನ್ನುಗ್ತಿರುವಂಥದ್ದು ನಂದಿನಿ ಬ್ರ್ಯಾಂಡು. ನಾವೆಲ್ಲರೂ ಸೇರಿ ನಂದಿನಿಗೆ ಸಪೋರ್ಟ್ ಮಾಡಬೇಕು. ನಂದಿನಿಯ ಒಂದು ಆತ್ಮಸ್ಥೈರ್ಯ ಕುಗ್ಗಿಸುವಂಥ ಯಾರ ಕೆಲಸವನ್ನು ಮಾಡಬಾರ್ದು. ಇದು ಮಾಡಿದರೆ ನಂದಿನಿಗೆ ದ್ರೋಹ ಮಾಡಿದೆ. ಸರ್, ಈಗ ಎರಡೂ ಕೂಡ ಅಮೂಲ್ ಇರಲಿ ನಂದಿನಿ ಇರಲಿ ಎರಡೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂಥವು ಎರಡೂ ಅಂಥ ಸಹಕಾರಿ ದೊಡ್ಡ ಮಟ್ಟದಲ್ಲಿ ಮಾಡಿರುವಂಥ ಸಂಸ್ಥೆಗಳು ಒಂದೇ ಸ್ಟೇಟಿಗೆ ಬಂದರೆ ಒಂದೇ ಸ್ಟೇಟ್ ಅಲ್ಲಿ ಎಲ್ಲ ಸ್ಟೇಟ್ ಅಲ್ಲಿ ಇದಾವ್ರಿ ಎಲ್ಲ ಇದಾವೆ. ಆದ್ರೆ ಕರ್ನಾಟಕದಲ್ಲಿ ಒಂದು ಸಹಕಾರಿ ಸಂಸ್ಥೆ ಮತ್ತೊಂದು ಸಹಕಾರಿ ಸಂಸ್ಥೆ ವಿರುದ್ಧ ಫೈಟ್ ಮಾಡಬಾರದು. ಅಲ್ಲ ಅದೇ ಎಲ್ರಿ 40 ವರ್ಷದಿಂದ ಬರ್ತಾ ಇದ್ದೀರಿ, ಇವತ್ತೇ ಬಂದಿದ್ಯಾ ದೊಡ್ಡ ಪ್ರಮಾಣದಲ್ಲಿ? ಅಲ್ಲಿ ಹೇಳ್ತೀನಿ ಕೇಳಿ, ಈಗ ನಮ್ದು ಗುಜರಾತ್ಗೆ ಹೋಗ್ತಾ ಇದೆ. ಸೊ ಇಟ್ಸ್ ಎ ಫ್ರೀ ಮಾರ್ಕೆಟ್, ಆ ಥರ ಏನು ರೂಲ್ಸ್ ಇಲ್ಲ. ಒಂದು ಸಂಸ್ಥೆ ಇನ್ನೊಂದು ಸಂಸ್ಥೆ ಆಗ್ಬೇಕಂತ ರೂಲ್ಸ್ ಇಲ್ಲ. ಆಮೇಲೆ ನಮ್ದು ಅಷ್ಟು ಶಕ್ತಿ ಇದೆ,
ನಾವು ಬೇರೆ ಬೇರೆ ರಾಜ್ಯದಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ, ಬೇರೆ ದೇಶಕ್ಕೆ ಮಾರಾಟ ಮಾಡ್ತಾ ಇದ್ದೇವೆ. ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ಏನಂತಂದ್ರೆ ಒಂದು ಮಿಸ್ ಕಮ್ಯುನಿಕೇಶನ್ ಆಗ್ತಾ ಇರುವಂತದ್ದು ಎರಡು ಸಂಸ್ಥೆಗಳನ್ನ ಅಮೂಲ್ ಮತ್ತೆ ನಂದಿನಿಯನ್ನ ಮಿಲನ ಮಾಡ್ತಾರೆ ಅನ್ನುವಂತಹ ಇದೆ. ಯಾವುದೇ ಕಾರಣಕ್ಕೂ ಅದರ ವಿಚಾರವಾಗಿ ಚರ್ಚೆ ಇಲ್ವಾ ಅಂತ. ಯಾವುದೇ ಕಾರಣಕ್ಕಿಲ್ಲ. ಇವತ್ತು ನಂದಿನಿ 48 ವರ್ಷ ಆಯಿತು ಪ್ರಾರಂಭ ಆಗಿ, ಅದರದ ಅಸ್ತಿತ್ವ ಇದೆ, ಅದರದ ಗ್ರೋತ್ ಇದೆ, ಪ್ರಾಫಿಟ್ ಇದೆ. ಹೀಗಾಗಿ ಅಮೂಲ್ ಕೂಡ ತನ್ನ ಅಸ್ತಿತ್ವ ಬೇರೆ ಇದೆ, ಮಿಲನ ಮಾಡೋ ಪ್ರಶ್ನೆನೇ ಇಲ್ಲ, ಪ್ರಶ್ನೆನೇ ಇಲ್ಲ. ಸುಮ್ಮನೆ ಅದನ್ನು ಗುಲ್ಲೆಬ್ಸುವಂಥ ಪ್ರಯತ್ನ ಮಾಡ್ತಾರೆ. ಫಸ್ಟ್ ಲಿಸ್ಟು ಬಹುತೇಕವಾಗಿ ನಾಳೆ ನಾಡಿದ್ರಲ್ಲೇ ರಿಲೀಸ್ ಆಗುತ್ತೆ. ಇವತ್ತು ಸಾಯಂಕಾಲ ಆಗೋ ಸಾಧ್ಯತೆ ಇದೆ, ಆದರೆ ಇನ್ನೂ ಚರ್ಚೆಗಳಿರೋದ್ರಿಂದ ನನಗನ್ನಿಸ್ತಾ ಇದೆ ನಾಳೆ ರಿಲೀಸ್ ಗೊಂದಲ ಏನಿಲ್ಲ, ಗೊಂದಲ ಏನಿಲ್ಲ. ಕೆಲವುಗಳ ಬಗ್ಗೆ ಇನ್ನಷ್ಟು ಗ್ರೌಂಡ್ ಇನ್ಫಾರ್ಮೇಷನ್ ತಗೊಳ್ಳುವಂಥದ್ದು, ಹೊಸ ಅಭ್ಯರ್ಥಿಗಳ ಬಗ್ಗೆ ಇನ್ನಷ್ಟು ಎಲ್ಲ ಇನ್ಫಾರ್ಮೇಷನ್ ತಗೊಂಡು ಚರ್ಚೆ ಮಾಡಬೇಕನ್ನೋ ಕಾರಣದಿಂದ ಆಗಿದೆ. ಸೀನಿಯರ್ ಎಂಎಲ್ಎಗಳಿಗೆ ಮತ್ತು ಕೆಲವು ಸಚಿವರಾದವರಿಗೆ ಬೇರೆ ಕ್ಷೇತ್ರಗಳ ಕೊಡೋ ಬಗ್ಗೆ ಪ್ರಸ್ತಾವ ಚರ್ಚೆ ಆಗಿದೆ. ರಾಜಕೀಯ ರಣತಂತ್ರದಲ್ಲಿ ಏನೆಲ್ಲ ಮಾಡಬೇಕು ಅದೆಲ್ಲ ಆಗ್ತಾ ಇದೆ. ನಾನು ಈ ವಿವರವನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಕ್ಷೇತ್ರವನ್ನು ಬಿಟ್ಟು ಎರಡೆರಡು ಕ್ಷೇತ್ರವನ್ನು ಕೊಡುವಂತಹ ಚರ್ಚೆಯು ಸಹಿತ. ಫಾರ್ ಎಕ್ಸಾಂಪಲ್ ಅಶೋಕ್ ಅವರಿಗೆ ಇಲ್ಲಿ ಪದ್ಮನಾಭನಗರ ಇರುತ್ತೆ, ಮತ್ತೊಂದು ಕಡೆಗೆ. ನಾನು ಅದು ಹೇಳಿದ್ನಲ್ಲ, ವಿವರವನ್ನು ಇವಾಗ ಹೇಳಕ್ಕಾಗಲ್ಲ. ಅವೆಲ್ಲ ಪ್ರಶ್ನೆ ಲಿಸ್ಟ್ ನೋಡಿದಾಗ ಉತ್ತರ ಸಿಗ್ತದೆ. ನೀವು ಏನೇ ಪ್ರಶ್ನೆ ಕೇಳಿದ್ರು ಲಿಸ್ಟ್ ಅಲ್ಲಿ ನೋಡಿ. ಅದು ಇವತ್ತಿನ ಚರ್ಚೆ ಮೇಲೆ ಅಂತಿಮ ಆಗ್ತದೆ. ಯಾಕಂತಂದ್ರೆ ಆ ಚರ್ಚೆಯಲ್ಲೇ ಕೆಲವೆಲ್ಲ ವಿವರಗಳನ್ನ ಪಡ್ಕೊಂಡಾಗ ಅಂತಿಮವಾಗಿ ಎಷ್ಟು ಲಿಸ್ಟ್ ಆದ್ರೂ ನಾವು ಕ್ಲಿಯರ್ ಮಾಡ್ಬೋದು ಅನ್ನೋದು ಇವತ್ತು ಸಾಯಂಕಾಲ ತೀರ್ಮಾನ ಆಗಿದೆ. ಅದೆಲ್ಲವೂ ಇಲ್ಲಿ ಲಿಸ್ಟ್ ಅಲ್ಲಿ ನೋಡಿ. ಇನ್ನ ನಡೀತದೆ, ಇದು ಒಂದೇ ಸಭೆ ಅಲ್ಲ, ಮತ್ತೆ ಸಾಯಂಕಾಲ ಒಂದ್ಸತಿ ನಡೀತದೆ. ಅರೆ ಭಾಯಿ, ಹಮಾರಾ ನಂದಿನಿ ಬ್ರ್ಯಾಂಡ್ ಹೈ ಕರ್ನಾಟಕ ಜಬರ್ದಸ್ತ್ ಹೈ, ಔರ್ ಹಮಾರಾ ಹಮಾರಿ ಸರ್ಕಾರ ಹೈ ನಾ ತಭಿ ಉನ್ಕಾ ಕಾಂಗ್ರೆಸ್ ಕೆ ಸರ್ಕಾರ ಮೇ ಪ್ರೊಕ್ಯೂರ್ಮೆಂಟ್ ಕಮ್ ತಾ, ಹಮಾರಾ ಡಬಲ್ ಹೋ ಗಯಾ ಹೈ, ಪ್ರೊಡಕ್ಷನ್ ಡಬಲ್ ಹೋ ಗಯಾ, ಮಾರ್ಕೆಟ್ ಡಬಲ್ ಹೈ, ಔರ್ ಹಮ್ ಪೂರಾ ದೇಶ ಭರ ಹಮ್ ಏ ಕರ್ ರಹೆ ಹೈ, ಏ ಚುಪ್ಪಿ ಇಲೆಕ್ಷನ್ ಕೆ ಟೈಮ್ ಪೇ ಏ ರಾಜನೀತಿ ಕಾಂಗ್ರೆಸ್ ಔರ್ ಜೆ ಡಿ ಎಸ್ ಕರ್ ರಹೆ ಹೈ, ಇಸ್ ಬಾತೋ ಮೇ ಕುಛ್ ಮತಲಬ್ ನಹೀ ಹೈ. ಸರ್, ಜಿಸ್ ತರಹ ಲಗಾತಾರ ಚರ್ಚಾ ಹೋ ರಹಾ ಉಮೇದವಾರೋ ಕೆ ನಾಮೋ ಕೋ ಲೇಕರ್ ಕೆ, ಆಪ್ಕೊ ಕಲ್ ಮೇರಾ ಖ್ಯಾಲ್ ಸೇ ಪೂರಾ ಆಪ್ಕೊ ಜಾನ್ಕಾರಿ ಹೋಗಿ ಜಬ್ ಲಿಸ್ಟ್ ರಿಲೀಸ್ ಹೋ ಜಾಗಿ. ಸರ್, ಶಿಕಾರಿ ಪೂರಾ ಸೇ ಸರ್ ಕೌನ್ ಚುನಾವ್ ಲಡೇಗಾ ಸರ್, ಲಗಾತಾರ ಯೇ ಬಾತ್ ಹೋ ರಹೀ ಸರ್. ಲಿಸ್ಟ್ ಆಗ ಫಸಾ ಹುವಾ ಹೈ ಔರ್ ಯದ್ರಪ್ಪ ಸಾಹಬ್ ಭಿ ನಾರಾಜ್ ಚಲ್ ರಹೇ ಹೈ. ನಹೀ ನಹೀ ನಹೀ, ವೋ ನಾ, ವೋ ತೋ ಸಬ್ ಮೀಟಿಂಗ್ ಮೇ ಹೈ ಔರ್ ಸಲಹಾ ಭಿ ದಿಯಾ ಹೈ ಉನ್ಕೆ ಸಲಹೆ ಪೇ ಸಬ್ ಚಲ್ತ ರಹೇ. ಅಲ್ಲಿ ಅಲ್ಲಿ ಮೀಟಿಂಗ್ ಆಗಿಲ್ಲ, ಈಗ ಇವತ್ತು ಈಗ ಮೀಟಿಂಗ್ ಆಗಿಲ್ಲ, ಇನ್ಫಾರ್ಮೇಶನ್ ತರಿಸೋದಾಗಿದೆ. ಒಂದ್ಸತಿ ಇನ್ಫಾರ್ಮೇಶನ್ ಮೀಟಿಂಗ್ ಸ್ಟಾರ್ಟ್ ಆದಾಗ ಯಡಿಯೂರಪ್ಪ ನೋಡಿ, ಸಾಯಂಕಾಲ 4-5 ಗಂಟೆಗೆ ಆಗುತ್ತೆ ಮೀಟಿಂಗ್ ಎಲ್ಲಾಗತ್ತೆ. ಅಲ್ಲ, ಅವರು ಅದೇ ಅದು ಗೈಡ್ಲೈನ್ಸ್ ಕೊಟ್ಟು ಹೋಗಿದ್ದಾರೆ ಇನ್ಫಾರ್ಮೇಶನ್ ತಗೊಳ್ಳಿ ಎಲ್ಲ ಕಡೆಯಿಂದ ಅಂತ. ಆ ಕೆಲಸ ಇಲ್ಲಿ ಮಾಡ್ತಾರೆ. ಮೀಟಿಂಗ್ ನೈತಾ ಓ ಇನ್ಫಾರ್ಮೇಶನ್ ಲೇನೆ ಕತ್ತಾ, ಅದು ಇನ್ಫಾರ್ಮೇಶನ್ ಆನೆ ಕೇ ಬಾದ್ ಮೀಟಿಂಗ್ ಮೇ ಯಡಿಯೂರಪ್ಪ ಶಾಮಿಲ್ ಹೋ ಜಾಯೆಂಗೆ. ಗೋಮೈ ಸಾಹಬ್ ಜೋ ಕಲ್ ಸಿಸಿ ಹುಯಿ ಉಸ್ಕೆ ಬಾದ್ ಆಜ್ ಭಿ 2-3 ಮೀಟಿಂಗ್ ಆಜ್ ಭಿ ಹೈ ಕ್ಯಾ ರಹಾ ಹೈ ಮೀಟಿಂಗ್. ಸಿಸಿ ಮೇ ಕುಚ್ ಇನ್ಫಾರ್ಮೇಶನ್ ಲಾನೆ ಕಾ ಏಕ್ ಫೈಸಲಾ ಲಿಯಾ ಹೈ, ಉಸ್ಕಾ ಕಾಮ್ ಅಭಿ ಚಲ್ ರಹಾ ಹೈ. ಸರ್, ಶಿಕಾರಿಪುರಾ ಸೇ ಸರ್ ಲಗಾತಾರ ಬೇಮ್ ಕೌನ್ ಚುನಾವ್ ಲಡೇಗಾ ಇಸ್ಕೋ ಲೇಕರ್ ಕೆ ಸರ್ ಕುಚ್ ಕ್ಲಿಯರಿಟಿ ಹುಯಿ ಹೈ. ಗೋಮೈ ಸಾಹಬ್ ದೇಖೋ, ಯೇ ಜೋ ಲಿಸ್ಟ್ ಆತಾ ಹೈ ನಾ ಜೀ, ತೋ ಶಿಕಾರಿಪುರಾ ಬಹುತ್ ಹಿ ಇಂಪಾರ್ಟೆಂಟ್ ಉಸ್ಮೇ ರಹೇಗಾ ಜೀ, ಲಿಸ್ಟ್ ಮೇ ಮಲೂಮ್ ಹೋ ಜಾಯೇಗಾ ಕೌನ್ ಲಡೇಗಾ. ಸರ್, ಕ್ಯಾ ಆಜ್ ಉಮೀದ್ ಕರೇ ಸರ್, ಕ್ಯಾ ಆಜ್ ಉಮೀದ್ ಕರೇ ಚೆಹರೋ ಕೋ ಕಿತ್ನೆ ನಯೇ ಚೆಹರೋ ಕೋ ಆಪ್ ಇಂಟ್ರೋಡ್ಯೂಸ್ ಕರೇ.